ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಕನಸು ಚಂದ್ರು ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಿಮಗೆ ಗೊತ್ತಾಗ್ತಾ ಇದೆ ನಾನು ಎಲ್ಲಿದ್ದೀನಿ ಅಂತ. ಖ್ಯಾತ ಚಿತ್ರ ನಟಿ ಲೀಲಾವತಿ ಅಮ್ಮ ಅವರ ಮನೇಲಿದ್ದೀವಿ, ಹಾಗೆ ನಮ್ಮ ವಿನೋದ್ ರಾಜ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಇವತ್ತು ನಾವು ಅಮ್ಮ ಅವ್ರದ್ದು ಆಶೀರ್ವಾದ ಪಡ್ಕೊಂಡು ನಮ್ಮ ವಿನೋದ್ ರಾಜ್ ಸರ್ ಇವತ್ತು ನಾವು ಅವ್ರಿಗೆ ಬಂದು ಮೀಟ್ ಮಾಡ್ತಿರೋದು ತುಂಬಾ ಖುಷಿ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಕನಸು ಫೌಂಡೇಶನ್ ಅಥವಾ ನಾವು ಮಾಡ್ತಿರೋ ಸೇವೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದೆರಡು ಮಾತುಗಳನ್ನ ಹಾಡ್ಬೋದು. ಇಲ್ಲ, ಇದು ನನಗೆ ನಿಜವಾಗ್ಲು ನನ್ನ ತಾಯಿಯವ್ರನ್ನು ನೋಡ್ಕೋಬೇಕಾಗಿತ್ತು ಪರಿಸ್ಥಿತಿ ಇಲ್ಲಿ. ಆದ್ರೆ ಇಲ್ಲಿ ಒಂದ್ ಸ್ವಲ್ಪ ಜನ ಆದ್ರೆ ಇದ್ರು ಅಲ್ಲಿ. ನನ್ನ ತಾಯಿಯವ್ರ ಜೊತೆಲಿ ಕೆಲಸ ಮಾಡಿದ್ರು, ಆ ಅಮ್ಮನ್ಗೆ ಪಾಪ ಕ್ಯಾನ್ಸರ್ ಬಂದಿತ್ತು. ಅವ್ರನ್ನ ನೋಡ್ಕೊಳಕ್ ಇರ್ಲಿಲ್ಲ, ನಾವು ಬೆಳಗ್ಗೆ ಡೈಲಿ ಹೋಗಿ ಅವ್ರಿಗೆ ಟಿಫನ್ ಕೊಟ್ಬಿಟ್ಟು ಅವ್ರನ್ನ ವಿಚಾರಿಸ್ಬಿಟ್ಟು ತಿರುಗಿ ರಿಟರ್ನ್ ಇಲ್ಲಿ ಬರ್ಬೇಕಾಗಿತ್ತು. ಈ ತರ ಒಂದ್ ಪರಿಸ್ಥಿತಿ ಇತ್ತು. ಅಂಕೋವಿಲ್ ಅಲ್ಲಿ ಡಾಕ್ಟರ್ ಅನಿಲ್ ಅವ್ರ ಹತ್ರ ಮಾತಾಡುವಾಗ ಅಲ್ಲಿ ಒಬ್ರು ವಿಜಯ್ ಅಂತ ಯಾರೋ, ಪಾಪ ಪಾಪ ಪ್ರೀತಿಯಿಂದ ಸರ್ ಇದು ಕನಸು ಅವರು ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಂದ್ರು ಅವರು. ಚಂದ್ರು ನಿಜವಾಗ್ಲು ತಂಪಾದ ಚಂದ್ರ. ನಮ್ಗೆ ಬಂದಿರುವಂತ ಈ ಕಷ್ಟಕ್ಕೆ ಒಳ್ಳೆ ಒಂದು ತಿಂಗಳು ಬೆಳಕು ಅವ್ರು ಕೊಟ್ಟು ಒಳ್ಳೆ ಸೇವಕರನ್ನ ಕೊಟ್ಟಿದ್ದಾರೆ ನಮ್ಮ ಪೇಷಂಟ್ ನೋಡ್ಕೊಳಕ್ಕೆ. ಈಗ ನನ್ನ ತಾಯಿಯವ್ರನ್ನ ನಾನು ಚೆನ್ನಾಗಿ ಗಮನಿಸ್ಕೊಳಕ್ ಆಗ್ತಾ ಇದೆ. ಪಾಪ ನಮ್ಮ ತಾಯಿಯವ್ರನ್ನ ಗಮನಿಸ್ಕೊಂಡವ್ರಿಗೆ ಆರೋಗ್ಯ ಸರಿಯಿಲ್ಲ, ಕ್ಯಾನ್ಸರ್ ಇದೆ. ಅವರನ್ನು ನಮ್ಮ ಕನಸು ನಿಜವಾಗ್ಲೂ ಇದು ಕನಸಲ್ಲ, ನಿಜವಾಗ್ಲೂ ಇದು ನನಸು. ಅವರ ಕನಸು ನಮಗಾಗಿರೋದು ನನಸು. ಯಾಕಂದ್ರೆ ನಮ್ಗೆ ಈ ತರ ಒಂದು ಜನ ಇಷ್ಟು ಒಳ್ಳೆ ಸೇವೆ ಮಾಡೋದು, ಮಾತ್ರೆಗಳು ಸರಿಯಾಗಿ ಕೊಡುವಂಥದ್ದು ಖಂಡಿತ ಇದು ಆಶ್ಚರ್ಯ ಅನ್ನಿಸ್ತಾ ಇದೆ. ಈ ತರ ಒಂದು ಸಂಸ್ಥೆ ಇಲ್ಲಿ ಇದೆಯಾ ಅಂತ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನ್ನಿಸ್ತಾ ಇದೆ. ಈ ಸಂಸ್ಥೆ ಬೆಳೀಲಿ, ಇದನ್ನ ಬೆಳೆಸುವಂತ ಶಕ್ತಿ ಭಗವಂತ ಎಲ್ರಿಗೂ ಕೊಡ್ಲಿ. ಸೇವಾ ಮನೋಭಾವನೆ ಇನ್ ಮುಂದೆ ಭವಿಷ್ಯದಲ್ಲಿ ನಡೀತಾ ಇರ್ತಕ್ಕಂಥ ಈ ಯುದ್ಧಗಳು, ಬರ್ತಕ್ಕಂಥ ಈ ಕಾಯಿಲೆಗಳು, ಈ ವೈರಸ್ ಕಾಯಿಲೆಗಳು, ಹಲವಾರು ಕಾಯಿಲೆಗಳು, ಈ ಡೆಂಗ್ಯೂ ಇವೆಲ್ಲ ಆಕಸ್ಮಿಕವಾಗಿ ಮೃತ್ಯುಗಳನ್ನ ತಂದು ಜನಗಳಲ್ಲಿ ಅಪಾರವಾದ ಭೀತಿನ ನೋವು ಉಂಟು ಮಾಡುತ್ತೆ. ಇಂಥ ಪರಿಸ್ಥಿತಿನಲ್ಲಿ ನೋಡ್ಕೊಳಕ್ ಬೇಕಾಗಿರುವಂಥವ್ರು ಸೇವಕರು, ನರ್ಸಿಂಗ್ ಮಾಡ್ತಕ್ಕಂಥವ್ರು. ಆ ಮಠದವ್ರನ್ನ ಅವ್ರು ತಯಾರು ಮಾಡಿ ನಿಜವಾಗ್ಲೂ ದಂಪತಿಗಳು ತುಂಬ ಆಶ್ಚರ್ಯ ಆಗುತ್ತೆ. ಸುದೀರ್ಘ ಕಾಲ ಭಗವಂತ ಅವರಿಗೆ ಆಯುಷು ಆರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಶಾಂತಿ ಕೊಟ್ಟು ಈ ಸಂಸ್ಥೆ ಇನ್ನಷ್ಟು ದೊಡ್ಡದಾಗಿ ಬೆಳೆದು ಇದು ಬದುಕೋ ರೀತಿ ಅನ್ನೋ ಥರ ಆಗಲಿ ಅಂತ ನಾನು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ದಯವಿಟ್ಟು ಎಲ್ಲರೂ ವಿಡಿಯೋ ಶೇರ್ ಮಾಡಿ, ಯಾಕಂದ್ರೆ ಸೊ ವಿನೋದ್ ರಾಜ್ ಸರ್ ಹೇಳ್ದಂಗೆ ಸೊ ನಾವು ಸೇವಾ ಮನೋಭಾವನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾವು ಇಲ್ಲಿವರೆಗೆ ಬಂದು ಸರ್ನ ಮೀಟ್ ಮಾಡಿ ಅಮ್ಮ ಅವರ ಆಶೀರ್ವಾದ ತಗೊಂಡು ನಮ್ಗೆ ತುಂಬ ಖುಷಿ ಆಯ್ತು ಇವತ್ತು. ಯಾಕೆಂದ್ರೆ ನಾವು ಈ ತರದವ್ರಿಗೆ ಇವರಿಗೆ ನಾವು ಸೇವೆ ಮಾಡ್ತಿರೋದು ನಮ್ಮ ಪುಣ್ಯ ನಮ್ಮ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಸೊ ದಯವಿಟ್ಟು ಎಲ್ಲರೂ ವಿಡಿಯೋ ಶೇರ್ ಮಾಡಿ, ಎಲ್ಲರಿಗೂ ಇಲ್ಲಿಂದನೇ ಲೀಲಾವತಿ ಅಮ್ಮ ಅವರ ಆಶೀರ್ವಾದ ಸಿಗಲಿ ನಿಮಗೂ ಕೂಡ. ತುಂಬ ಚೆನ್ನಾಗಿದ್ದಾರೆ ಈಗ್ಲೂ ನೋಡಿದ್ವಿ ಇವಾಗ ತಾನೇ, ತುಂಬ ಖುಷಿ ಆಯಿತು. ಎಲ್ಲರಿಗೂ ದೇವರ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್, ವಿಡಿಯೋ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಈಗ ಆಯಿಂಟ್ಮೆಂಟ್ ಬರ್ದು ಕೊಟ್ಟಿದ್ದೀನಿ, ಅದ್ ಹಚ್ಚುತ್ತಾರೆ. ನೋವಿದೆನಾ? ನೋವಿದೆನಾ? ಕಡಿಮೆ ಆಗುತ್ತೆ ಆಯಿಂಟ್ಮೆಂಟ್ ಹಚ್ಚಿದ್ರೆ. ಆಯ್ತಾ? ಒಂದೆರಡು ಮೂರು ದಿನ ಬೇಗ ಹುಷಾರಾಗಿದ್ದೆ. ಹೇಳ್ತೆ ಅವ್ರಿಗೆ ನಿಮ್ ಡಾನ್ಸ್ ಫ್ಯಾನ್ ನಾನು, ನಮ್ಮ ಅಮ್ಮನೂ ಇದ್ರು ನಾನು ಇದ್ದೀನಿ. ಅನ್ಕೊಂಡಿರ್ಲಿಲ್ಲ ನಾನು ನಿಮ್ನ ನೋಡ್ತೀನಿ ಅಂತ. ಖುಷಿ ಆಯ್ತು. ಥ್ಯಾಂಕ್ ಯು. ತುಂಬಾ ಎಂಥೂಸಿಯಾಸ್ಟಿಕ್ ಅಮ್ಮ, ತುಂಬಾ ಅವರು ಸ್ಥಿತಿನಲ್ಲೂ ಶೀಲ ಚೆನ್ನಾಗಿರಿ. ಚೆನ್ನಾಗಿದೆ.
ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸರಿ, ನೀವು ಹೇಳಿದೀಗ ನಾವು ಖುಷಿ ಆಯ್ತು, ತುಂಬಾನೇ ಖುಷಿ ಆಯ್ತು. ಸದ್ಯ ಈ ಕ್ರ್ಯಾಕರ್ಸ್ ಇಲ್ದಿರ ಮಾಡಿ ದೀಪಾವಳಿ ಸಿಂಪಲ್ ವರ್ಡ್ಸ್. ಥ್ಯಾಂಕ್ ಯು. ಸಂಬಂಧ 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 ಸಂಬ